ಎಲ್ಲರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇರಾ ಇಟ್ಸ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ KCT ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ತುಂಬಾ ಒಂದು ಒಳ್ಳೆಯ ವಿಷಯ ಕಾಯ್ದಿರುತ್ತೆ. ಏನಪ್ಪ ಅಂದರೆ SNK ಕೋಟಾ ಇದು ಇಂಜಿನಿಯರಿಂಗಲ್ಲಿ ಮಾತ್ರ ಇರುತ್ತೆ. ಫಸ್ಟೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಒಂದು ಸೀಟ್ ಸಿಕ್ತು ಅಂದರೆ ನಿಮಗೆ ಫೀಸ್ ಬಂದ್ಬಿಟ್ಟು ಕೇವಲ 29,000 ಅಷ್ಟೇ ಇರುತ್ತೆ. 30,000 ಮೇಲೆ ದಾಟಲ್ಲ. ಹಾಗಾದರೆ SNK ಕೋಟಾ ಪಡ್ಕೊಳ್ಳೋದು ಹೇಗೆ ಅಂತ ನೀವು ಡೌಟ್ ಇರ್ಬೋದು. ಇಲ್ಲಿ SNK ಕೋಟಾ ಏನಾಗುತ್ತೆ ಅಂದರೆ 1,000 ರ್ಯಾಂಕಿಂಗ್ ತೆಗೆದಿದ್ರು ಕೂಡ ಸಿಗುತ್ತೆ, ಮತ್ತು ನೀವೇನಾದರೂ 1,00,000 ತೆಗೆದಿದ್ರು ಕೂಡ ಸಿಗುತ್ತೆ. ಆದರೆ ಇದು 1,00,000 ತೆಗೆದ್ರೆ ಯಾವ ರೀತಿ ಸಿಗುತ್ತೆ? 1,000 ತೆಗೆದಿರೋರು ಕೆಲವರು ಒಂದ್ಸಲ ಸಿಗಲ್ಲ, ಆದರೆ 1,00,000 ತೆಗೆದಿರೋರಿಗೂ ಸಿಗುತ್ತೆ. ಅದು ಯಾವ ರೀತಿ ಸಿಗುತ್ತೆ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾರ ಎಲಿಜಿಬಿಲಿಟಿ ಏನೇ ಕ್ರಿಟೀರಿಯಾ ಏನಿದೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ KCT ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ ನಮ್ಮ ಚಾನಲ್ ಕಂಟಿನ್ಯೂಸ್ ಆಗಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಲೈಕ್ ಮಾಡಿ, ಯಾಕಂದರೆ ನಿಮ್ಮ ಪ್ರತಿ ಲೈಕ್ ತುಂಬಾ ಇಂಪಾರ್ಟೆಂಟು. ನಿಮಗೆ ಯಾವುದೇ ಥರದ ಅಪ್ಡೇಟ್ಸ್ ಇರಲಿ, ಏನೇ ಡೌಟ್ಸ್ ಬಂದರೂ ಕೂಡ ಅದನ್ನ ಕ್ಲಾರಿಫೈ ಮಾಡೋಕ್ಕೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಇಲ್ಲಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗ್ತೀರಾ. ಈ ಒಂದು ವಿಡಿಯೋ ನೀವು ಪೇರೆಂಟ್ಸು ನೋಡ್ತಾ ಇರ್ಬೋದು ಅಥವಾ ಸ್ಟೂಡೆಂಟ್ಸೇ ನೋಡ್ತಾ ಇರ್ಬೋದು. ನೋಡಿದ್ರು ಕೊನೆವರೆಗೂ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಇಲ್ಲಾಂದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ. ಒಂದು SNK ಕೋಟಾ ಬಗ್ಗೆ ಬರೋದಾದರೆ, ಇಲ್ಲಿ ಏನಂದರೆ SNK ಕೋಟಾ ಅಂದರೆ ಸೂಪರ್ ನರಿ ಕೋಟಾ ಅಂತ. ಇದು ಯಾರು ರ್ಯಾಂಕಿಂಗ್ ಜಾಸ್ತಿ ತೆಗೆದಿರ್ತಾರೆ ಅವ್ರಿಗೆ ಸಿಗುತ್ತೆ ಇದು. ಮತ್ತು ಇದಕ್ಕೆ ಯಾವ ರೀತಿ ನೀವು ಅಪ್ಲೈ ಮಾಡೋದು, ಏನು ಎಲಿಜಿಬಿಲಿಟಿ ಕ್ರಿಟೇರಿಯಾ ಇರುತ್ತೆ ಅಂದರೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಪ್ರೊಡ್ಯೂಸ್ ಮಾಡಿರಲೇಬೇಕು ಈ ಒಂದು SNK ಕೋಟಾಗೆ ಎಲಿಜಿಬಲ್ ಆಗೋಕ್ಕೆ. ಮತ್ತು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಾದ್ಮೇಲೆ ಮತ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಬರುತ್ತೆ ಅಂದರೆ, ಇಲ್ಲಿ SNK ಕೋಟಾ ಅಂತ ಒಂದು ಸ್ಟೇಟಸ್ ಬಂದ್ಬಿಟ್ಟು ಅಲ್ಲೇನಾಗುತ್ತೆ ಅಂದರೆ ನೀವು ಎಲಿಜಿಬಲ್ ಇದ್ದರೆ ಎಸ್ ಅಂತ ಅಲ್ಲೇ ಬರುತ್ತೆ. ಎಸ್ ಅಂತ ಅಂದರೆ ನೀವು ಒಂದು ಕೋಟಾನ ಕ್ಲೈಮ್ ಮಾಡೋಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಾ ಅಂತ. ಇಲ್ಲಿ SNK ಕೋಟಾಗೆ ಮೋರ್ ದೆನ್ 90% ಆಫ್ ದ KCT ಸ್ಟೂಡೆಂಟ್ಸು ಎಲಿಜಿಬಲ್ ಆಗಿರ್ತಾರೆ. ಇಲ್ಲಿ ನಿಮಗೆ ಹೇಳಿದ್ನಲ್ಲ, ಬೇರೆಯವ್ರಿಗೆ 1,00,000 ಇದ್ದರೆ ಫೀಸು, ನಿಮಗೆ ಕೇವಲ 30,000 ರೂಪಾಯಿ ಇರುತ್ತೆ ವರ್ಷಕ್ಕೆ ಫೀಸು. ಸೇಮ್ ಕಾಲೇಜು ಸೇಮ್ ಬ್ರ್ಯಾಂಚು, ಆದರೆ ಕೋಟಾ ಡಿಫ್ರೆನ್ಸ್ ಆಗಿರೋದ್ರಿಂದ ನಿಮಗೆ ಫೀಸ್ ಕಮ್ಮಿ ಆಗುತ್ತೆ. ಹಾಗಾದರೆ ಈ SNK ಕೋಟಾ ನೀವು ಯಾವ ರೀತಿ ಕ್ಲೈಮ್ ಮಾಡೋದಂದರೆ, ಇದು ಮೇಜರ್ಲಿ ಯಾವೊಂದು ಕಾಲೇಜ್ ಡಿಸೈಡ್ ಮಾಡ್ತೀರಾ ಮತ್ತು ಯಾವೊಂದು ಬ್ರ್ಯಾಂಚ್ ಡಿಸೈಡ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿ, SNK ಕೋಟಾ 1,000 ತೆಗೆದಿದ್ರು ಒಂದೊಂದ್ಸಲಿ ಸಿಗೋಲ್ಲ. ಆದರೆ ಏನಾಗುತ್ತೆ ಅಂದರೆ, ಒಬ್ಬೊಬ್ಬರಿಗೆ 1,00,000 ರ್ಯಾಂಕಿಂಗ್ ತೆಗೆದಿರ್ತಾರೆ, ಅವ್ರಿಗೆ ಸೀಟು SNK ಕೋಟಾದಲ್ಲಿ ಅಲಾಟ್ ಆಗಿಬಿಡುತ್ತೆ. ಇದು ಯಾವ ರೀತಿ ಆಗುತ್ತೆ ಅಂದರೆ, ಇವಾಗ ಎಕ್ಸಾಂಪಲು XYZ ಒಂದು ಕಾಲೇಜ್ ನೇಮ್ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಇಲ್ಲೊಂದು ಮೆಕ್ಯಾನಿಕಲ್ಗೆ ಹಾಕಿರ್ತೀರಾ. ಮೆಕ್ಯಾನಿಕಲಲ್ಲಿ ಬಂದ್ಬಿಟ್ಟು ಒಂದು 100 ಸೀಟ್ ಇರುತ್ತೆ. ಅಲ್ಲಿ ಆ ಒಂದು 100 ಸೀಟಲ್ಲಿ 100 ಜನ ಅಪ್ಲೈ ಮಾಡಿರ್ತಾರೆ, ಸೀಟಿಂದ ಜಾಯ್ನ್ ಆಗಿರ್ತಾರೆ. ಅಲ್ಲಿ 100 ಜನದಲ್ಲಿ ಯಾರ್ದು 6 ಜನದ ರ್ಯಾಂಕಿಂಗು ಜಾಸ್ತಿ ಇರುತ್ತೆ ಅವ್ರಿಗೇನು ಮಾಡ್ತಾರೆ ಅಂದರೆ, ಏ SNK ಕೋಟಾನ ಅಲಾಟ್ ಮಾಡ್ತಾರೆ. ಇದು ಯಾವೊಂದು ಕ್ಯಾಟಗರಿ ಆಗಿರಲಿ, ಏನೂ ರಿಸ್ಟ್ರಿಕ್ಷನ್ ಏನಿಲ್ಲ. ನೀವು SC ST OBC 2A 3A ಎಲ್ಲರಿಗೂ ಕೂಡ ಅದರ ಇನ್ಕಮ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿರಬೇಕು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಹೇಳಿದ್ನಲ್ಲ, ಆವಾಗ ನೀವು ಎಲಿಜಿಬಲ್ ಆಗ್ತೀರಾ. ಇವಾಗ ಏನು ಮಾಡ್ತಾರೆ ಅಂದರೆ, ಇದು 6% ಸೀಟ್ ಇರುತ್ತೆ ಪ್ರತಿಯೊಂದು ಬ್ರ್ಯಾಂಚಲ್ಲಿ. ಈ ಅಂದರೆ 100 ಜನದಲ್ಲಿ ಒಂದು 6 ಜನಕ್ಕೆ ಒಂದು SNK ಕೋಟ ಇರುತ್ತೆ ಪ್ರತಿಯೊಂದು ಕಾಲೇಜು ಪ್ರತಿಯೊಂದು ಬ್ರ್ಯಾಂಚಲ್ಲೂ ಕೂಡ ಇದೇ ಇರುತ್ತೆ. ಮತ್ತು ಕೆಲವು ಕಾಲೇಜಲ್ಲಿ ಏನಾಗುತ್ತೆ ಅಂದರೆ, ಸ್ಟ್ರೆಂತ್ ಕಮ್ಮಿ ಇದೆ ಅಂದರೆ 60 ಜನ ಇದ್ದರು ಅಂದರೆ ಅಲ್ಲಿ ಕೇವಲ 3 SNK ಕೋಟ ಸೀಟ್ ಇರುತ್ತೆ. ಇದು ಸೀಟ್ ಮ್ಯಾಟ್ರಿಕ್ಸಲ್ಲೂ ಕೂಡ ನಮ್ಗೆ ಗೊತ್ತಾಗುತ್ತೆ. ಹಾಗಾದರೆ SNK ಕೋಟನ ಯಾವ ರೀತಿ ನೀವು ಪಡ್ಕೊಳ್ಳೋದು, ಟ್ರಿಕ್ಸ್ ಯಾವ ರೀತಿ ಯೂಸ್ ಮಾಡೋದಂದರೆ, ಇವಾಗ ನಿಮಗೆ SNK ಕೋಟ ಬೇಕು ಅಂದರೆ ಕಾಂಪಿಟೇಷನ್ ಎಲ್ಲಿ ಕಮ್ಮಿ ಇದೆ ಅಲ್ಲಿ ನೀವು ಟಾರ್ಗೆಟ್ ಮಾಡಬೇಕಾಗುತ್ತೆ. ನಿಮಗೆ ಎಕ್ಸಾಂಪಲ್ ಆಗಿ ಹೇಳೋದಂದರೆ, ನೀವೇನಾದರೂ ಒಂದು 60,000 ರ್ಯಾಂಕಿಂಗ್ ತೆಗೆದಿದ್ದಾರೆ ಅಂದ್ಕೊಳ್ಳಿ, ಏನಾದರೂ ನೀವು ಒಂದು ಬಾಟಮ್ ಕಾಲೇಜ್ಗೆ ಹೋಗ್ಬಿಟ್ಟು ನೀವು ಜಸ್ಟು ನಿಮ್ಮ ಆಪ್ಷನ್ಟಲ್ಲಿ ನಿಮ್ಮ ಒಂದು ಮೆಕ್ಯಾನಿಕಲ್ ಅಂತ ಎಂಟರ್ ಮಾಡಿದ್ರೆ ಸಾಕು, ನಿಮಗೆ SNK ಕೋಟ ಆರಾಮಾಗಿ ಸಿಗುತ್ತೆ. ಯಾವುದೇ ಥರ ಕಾಂಪಿಟೇಷನ್ ಏನಿಲ್ಲ, ಯಾಕಂದರೆ ಮೆಕ್ಯಾನಿಕಲಲ್ಲಿ ಯಾರ್ದು ರ್ಯಾಂಕಿಂಗ್ ಕಮ್ಮಿ ಇರುತ್ತೆ ಅವರೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಮದು ರ್ಯಾಂಕಿಂಗ್ ಜಾಸ್ತಿ ಇದೆಯಲ್ಲ, 60,000 50,000, ಅವಾಗ ನೀವು ಮೆಕ್ಯಾನಿಕಲ್ನ ಪ್ರಿಫರ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಆಟೋಮೆಟಿಕ್ಕಾಗಿ SNK ಕೋಟ ಅಲಾಟ್ ಆಗುತ್ತೆ. ನಿಮಗೆ ಫೀಸ್ ಏನಾಗುತ್ತೆ ಅಂದರೆ, ಕೇವಲ ಒಂದು 28,000ರಿಂದ 30,000 ರೂಪಾಯಿ ಆಗುತ್ತೆ. ನಿಮ್ಮದು ರ್ಯಾಂಕಿಂಗ್ ಬಂದುಬಿಟ್ಟು CS ಅಲ್ಲೇ ಒಂದು 10,000 ಇರುತ್ತೆ. 10,000 ರ್ಯಾಂಕಿಂಗ್ ಅಂದರೆ ನೀವು ಒಂದು ಮಿಡ್ ಕಾಲೇಜ್ಗೆ ಹೋದರೆ, ಮಿಡ್ ಕಾಲೇಜಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಕಾಂಪಿಟೇಷನ್ ನಿಮಗೆ ಇಲ್ಲಿ CS ಅಲ್ಲಿ ಕಮ್ಮಿ ಆಗುತ್ತೆ. ಅವಾಗ ನಿಮ್ಮದೇ ರ್ಯಾಂಕಿಂಗ್ ಇಲ್ಲಿ ಮಿಡ್ ಕಾಲೇಜಲ್ಲಿ ಜಾಸ್ತಿ ಇರುತ್ತೆ, 10K ಅಂದರೆ ನೀವೇ ಫಸ್ಟ್ ಇರ್ಬೋದು. ಅವಾಗ ನೀವೇನಾಗುತ್ತೆ ಅಂದರೆ, ನಿಮಗೆ SNK ಕೂಡ ಅಲಾಟ್ ಆಗುತ್ತೆ. ಟಾಪ್ ಕಾಲೇಜಲ್ಲಿ ಏನಾಗ್ತಿದೆ ಅಂದರೆ, ಇಲ್ಲಿ 1,000 ರ್ಯಾಂಕಿಂಗ್ ತೆಗೆದಿರೋರೆ ಅಲ್ಲಿ ಏನು ಮಾಡಿರ್ತಾರೆ ಅಂದರೆ, ಒಂದು 30-40 ಜನ ಇರ್ತಾರೆ. ನಿಮ್ಮದು ಒಂದು 2,000 ರ್ಯಾಂಕಿಂಗ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಈ ರೀತಿ ಆಗುತ್ತೆ. ಇವಾಗ ಟಾಪ್ ಕಾಲೇಜಲ್ಲಿ ಸೀಟ್ ತೊಗೊಳಕ್ಕೆ ಕಾಂಪಿಟೇಷನು ಅಂದರೆ, ನಿಮಗೆ SNK ಕೂಡ ಇನ್ನೂ ಕಾಂಪಿಟೇಷನ್ ಆಗುತ್ತೆ. ಆದರೆ ಯಾವೊಂದು ಕಾಲೇಜಲ್ಲಿ ಕಾಂಪಿಟೇಷನ್ ಕಮ್ಮಿ ಇದೆ ಅಂಥ ಕಾಲೇಜಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ಫಸ್ಟು ಪ್ರಿಯಾರಿಟಿ ಆಗಿ ಒಂದು ಆಪ್ಷನ್ ಟ್ರಿ ಕಾಲೇಜಿಸ್ಟಲ್ಲಿ ಕೊಟ್ಟರೆ, ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಈ SNK ಕೂಡ ಸಿಗುತ್ತೆ. ಇವಾಗ ನಿಮ್ಗೆ ಏನಾದರೂ 1,00,000 ತೆಗೆದಿರೋ ಅವ್ರಿಗೆ ಯಾವ ರೀತಿ SNK ಕೂಡ ತಗೊಳ್ಳೋದು ಅದನ್ನೇ ಹೇಳ್ಕೊಡೋದಾದ್ರೆ ನೋಡಿ. ಇವಾಗ ಇದೆ ಅಂದರೆ, ನಿಮಗೆ ಸೀಟ್ ಸಿಗದೆ ಎಲ್ಲ ಕಡೆ ಜಾಸ್ತಿ ಮೆಕ್ಯಾನಿಕಲು ಸಿವಿಲ್ ಅಲ್ವಾ.
ಇದರಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ ಅಂದರೆ 100,000 ತೆಗೆದಿದ್ರೆ ನೀವು ಎಸ್ ಎನ್ ಜಿ ಕೋಟಾಗೆ ಎಲಿಜಿಬಲ್ ಆಗ್ಬೋದು. ಯಾವಾಗ ಅಂದರೆ ಇವಾಗ ನೀವು ಬಾಟಮ್ ಕಾಲೇಜ್ಗೆ ಹೋಗಿ, ಬಾಟಮ್ ಕಾಲೇಜಲ್ಲಿ ಏನಾಗುತ್ತೆ ಅಂದರೆ ಸಿ ಇ ಟಿಯಿಂದ ಜಾಸ್ತಿ ಜನ ಅಡ್ಮಿಷನ್ ಆಗ್ತಾ ಇರಲ್ಲ. ಅದನ್ನ ನೀವು ಒಂದು ಅಡ್ವಾಂಟೇಜಾಗಿ ತೊಗೊಂಡು ನೀವು ಸಿ ಇ ಟಿಯಿಂದ ಅಲ್ಲಿಗೆ ಹೋಗಿ, ಅವಾಗ ಸಿ ಇ ಟಿಲಿ ನೀವೇನು ಮಾಡಿ ಅಂದರೆ ಮೆಕ್ಯಾನಿಕಲ್ ಅಥವಾ ಸಿವಿಲ್ ಆಟೋಮೊಬೈಲ್ ಇರುತ್ತಲ್ಲ ಅಂಥ ಕೋರ್ಸಸ್ನ ಚೂಸ್ ಮಾಡಿ ಅವಾಗ ನಿಮಗೆ ಎಸ್ ಎನ್ ಕೆ ಕೋಟಾ ಸಿಗುತ್ತೆ. ಆದರೆ ಟಾಪ್ ಕಾಲೇಜಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇವಾಗ ನಿಮಗೆ ರ್ಯಾಂಕಿಂಗ್ 1,00,000 ಹೋಗಿದ್ರು ಕೂಡ ಸಿವಿಲ್ ಮೆಕ್ಯಾನಿಕಲ್ ಸಿಗುತ್ತೆ. ಆದರೆ ನಿಮಗೆ ಎಸ್ ಎನ್ ಕೆ ಕೂಡ ಸಿಗಲ್ಲ, ನಾರ್ಮಲ್ ಕ್ಯಾಟಗರಿ ಕೂಡ 3 AG ಅಥವಾ 2 AG ಅಥವಾ ಜನರಲ್ ಮೆರಿಟಲ್ಲಿ ಆ ರೀತಿ ಅಲೌಟ್ ಆಗುತ್ತೆ. ಆ ರೀತಿ ಟ್ರಿಕ್ನ ಯೂಸ್ ಮಾಡ್ಬೋದು. ಅದೇ ಹೇಳಿದ್ನಲ್ಲ, ಎಲ್ಲಿ ಕಾಂಪಿಟೇಷನ್ ಕಾಲೇಜಸ್ ಕಮ್ಮಿ ಇರುತ್ತೆ ಅಲ್ಲಿ ಚೂಸ್ ಮಾಡಿಕೊಂಡು ನಿಮ್ಮ ರ್ಯಾಂಕಿಂಗ್ ಜಾಸ್ತಿ ಇರಬೇಕು. ಕಾಲೇಜಲ್ಲಿ ಕಾಂಪಿಟೇಷನು ಬ್ರಾಂಚ್ ಕಾಂಪಿಟೇಷನ್ ಕಮ್ಮಿ ಇರುತ್ತಲ್ಲ ಅದನ್ನ ಚೂಸ್ ಮಾಡಿ ಕಾಲೇಜ್ ಲಿಸ್ಟ್ನ ಅದನ್ನ ಫಸ್ಟ್ ಫಸ್ಟ್ ಕೊಡಿ ಆಪ್ಷನ್ ಇಂಟರ್ಲಿ. ಅವಾಗ ನಿಮಗೆ ಆಟೋಮೆಟಿಕ್ಕಾಗಿ ಎಸ್ ಎನ್ ಕೆ ಕೂಡ ಸಿಕ್ಕೇ ಸಿಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ ಆರಾಮಾಗಿ ಎಸ್ ಎನ್ ಕೆ ಕೋಟಾನ ಕ್ಲೈಮ್ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಚೆನ್ನಾಗಿ ರ್ಯಾಂಕಿಂಗ್ ಬಂದಿದೆ, ಚೆನ್ನಾಗಿರೋ ಕಾಲೇಜ್ಗೆ ಹಾಕಿದ್ರು ಕೂಡ ನಿಮ್ಮ ಲೆಕ್ಕಲ್ಲಿ ಕೂಡ ಒಂದೊಂದ್ಸಲಿ ಎಸ್ ಎನ್ ಕೆ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ಕೂಡ ಆದರೂ ಆಗ್ಬೋದು. ನಿಮಗೆ ಸೀಟ್ ಅಲಾಟ್ ಆದಾಗಲೇ ಗೊತ್ತಾಗುತ್ತೆ ಇವಾಗ ಏನು ತಲೆ ಕೆಡ್ಸ್ಕೊಬಿಡಿ ಅದ್ರ ಬಗ್ಗೆ. ಚೆನ್ನಾಗಿರೋ ಕಾಲೇಜ್ ಚೂಸ್ ಮಾಡಿದ್ರೆ, ನಿಮಗೆ ಚೆನ್ನಾಗಿರೋ ರ್ಯಾಂಕ್ ಇದ್ರೆ ಒಂದೊಂದ್ಸಲಿ ಲೆಕ್ಕಲ್ಲೂ ಕೂಡ ಎಸ್ ಎನ್ ಕೆ ಕೂಡ ಸಿಗುತ್ತೆ. ನೀವು ಬೇಡ ಅಂದರೂ ಕೂಡ ಅದು ಅಲಾಟೆಡ್ ಆಗಿ ಬರುತ್ತೆ. ನೀವೇನು ತಲೆ ಕೆಡ್ಸ್ಕೊಬಿಡಿ. ಮತ್ತು ಇದೇ ರೀತಿ ಯಾವ್ದಾದ್ರು ಅಪ್ಡೇಟ್ಸ್ ಬಗ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನು ಕೂಡ ಶೇರ್ ಮಾಡಿ.